ನಮಸ್ಕಾರ, ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಅಂತೂ ಇಂತೂ ನಿನ್ನೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಪ್ರಕಟ ಆಯಿತು. ಮೊದಲ ಪಟ್ಟಿಯಲ್ಲೇ 189 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ ಬಿಜೆಪಿ. ಮೊದಲ ಪಟ್ಟಿಯಲ್ಲಿ 189 ಅಭ್ಯರ್ಥಿಗಳಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು 35 ಕ್ಷೇತ್ರಗಳನ್ನು ಹಾಗೆ ಉಳಿಸಿಕೊಳ್ಳಲಾಗಿದೆ. ಕರ್ನಾಟಕಕ್ಕೆ ಹೊಸ ಮಾಡೆಲ್ನಲ್ಲಿ ಟಿಕೆಟ್ ಲೆಕ್ಕಾಚಾರವನ್ನು ಘೋಷಣೆ ಮಾಡಲಾಯಿತು. ಹಾಲಿ 10 ಶಾಸಕರನ್ನು ಬಿಟ್ಟು ಆಲ್ಮೋಸ್ಟ್ ಉಳಿದಂಥ ಎಲ್ಲರಿಗೂ ಕೂಡ ಟಿಕೆಟ್ ಸಿಕ್ಕಿದೆ. ಅಂಗಾರ ಬಿಟ್ಟು ಉಳಿದ ಎಲ್ಲ ಸಚಿವರಿಗೂ ಕೂಡ ಟಿಕೆಟನ್ನು ಕೊಡಲಾಗಿದೆ. ಬಹುದೊಡ್ಡ ಪ್ರಯೋಗ ಏನಾಗಿಲ್ಲ. 52 ಹೊಸ ಅಭ್ಯರ್ಥಿಗಳಿಗೆ ಈ ಬಾರಿ ಅವಕಾಶವನ್ನು ನೀಡಲಾಗಿದೆ. ನಾ ಎಕ್ಸ್ಪೆಕ್ಟೆಡ್ ಶಿಕಾರಿಪುರದಿಂದ ವಿಜೇಂದ್ರ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಇನ್ನು ಮುಖ್ಯಮಂತ್ರಿಗಳೇ ಹೇಳಿದರು ನಾನು ಶಿಗ್ಗಾವಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ. ಶಿಗ್ಗಾವಿಯಿಂದಲೇ ಸಿ ಎಂ ಬೊಮ್ಮಾಯಿಯವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ಕ್ಷೇತ್ರದಲ್ಲಿ ಬೊಮ್ಮಾಯಿಯವರು ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಸಾಕಷ್ಟು ಪ್ರಶ್ನೆಗಳಿದ್ವು. ಬೇರೆ ಯಾವುದಾದ್ರು ಅಂದರೆ ಶಿಗ್ಗಾವಿ ಜೊತೆಗೆ ಇನ್ನೊಂದು ಕ್ಷೇತ್ರದಲ್ಲಿ ಏನಾದರೂ ನಿಂತ್ಕೊಳ್ತಾರಾ ಅಂತ. ಇಲ್ಲ, ಬೊಮ್ಮಾಯಿಯವರು ಒಂದೇ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಬಟ್ ಇಬ್ಬರಿಗೆ ಮಾತ್ರ ಎರಡು ಕ್ಷೇತ್ರದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದು ಒಂದು ಆರ್ ಅಶೋಕ್ ಅವರಿಗೆ, ಮತ್ತೊಂದು ಸೋಮಣ್ಣ ಅವರೇ. ಸೋಮಣ್ಣ ಅವರಿಗೆ ಎರಡು ಕ್ಷೇತ್ರದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಅಭ್ಯರ್ಥಿಗಳ ಲಿಸ್ಟನ್ನು ನಿಮಗೆ ತೋರಿಸ್ತಾ ಇದ್ವಿ. ಸಾಕಷ್ಟು ಕಡೆ ಫ್ಯಾಮಿಲಿಗೆ ಮಣಿಯನ್ನು ಹಾಕಲಾಗಿದೆ. ಇನ್ನು ಸಾಕಷ್ಟು ಕಡೆ ಕೆಲವರ ಹೇಳಿದಂಥವರಿಗೆ ಮಣಿಯನ್ನು ಹಾಕಲಾಗಿರುವಂಥದ್ದು. ಯಡಿಯೂರಪ್ಪನವರು ಹೇಳಿದಂಥ ಆಲ್ಮೋಸ್ಟ್ ಬಹುತೇಕರಿಗೆ ಟಿಕೆಟನ್ನು ಕೊಡಲಾಗಿದೆ. ಒಂದು ಎರಡು ಮೂರು ಕ್ಷೇತ್ರವನ್ನು ಹೊರತುಪಡಿಸಿ ಯಡಿಯೂರಪ್ಪನವರು ತಮ್ಮ ಬೆಂಬಲಿಗರಿಗೆ ಟಿಕೆಟನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ರಮೇಶ್ ಜಾರಕಿಹೊಳಿನೂ ಕೂಡ ಅಷ್ಟೇ, ತಮ್ಮ ಬೆಂಬಲಿಗರಿಗೆ ಟಿಕೆಟನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಪಟ್ಟೆ ನಡೆದಿದ್ದು. ಆ ಪಟ್ಟಿಗೆ ಮನ್ನಣೆಯನ್ನು ನೀಡಿದೆ ಬಿಜೆಪಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಉಳಿದಂತೆ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ರೀತಿಯಲ್ಲೇ ಯಾರಿಗೆಲ್ಲ ಟಿಕೆಟ್ ನಿರೀಕ್ಷೆ ಇತ್ತು ಅದೇ ರೀತಿಯಾಗಿ ಟಿಕೆಟ್ ಸಿಕ್ಕಿದೆ. ಆದರೆ ಒಂದು 10 ಕ್ಷೇತ್ರಗಳಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಆಗಿರುವಂಥದ್ದು. ಆಲ್ಮೋಸ್ಟ್ ಇನ್ನು ಉಳಿದಿರುವಂಥ ಒಂದು 35 ಕ್ಷೇತ್ರಗಳಿಗೆ ಭಾರಿ ಪೈಪೋಟಿ ಇರುವಂಥದ್ದು. ಅದರ ಜೊತೆಗೆ ಬಣ ರಾಜಕೀಯ ಕೂಡ ಇದೆ. ಸೊ ಹೀಗಾಗಿ ಮತ್ತೆ ಇನ್ನೂ ಕೆಲವೊಂದು ಕ್ಷೇತ್ರಗಳಲ್ಲಿ ಹಾಲಿ ಇರುವಂಥ ಶಾಸಕರ ಕ್ಷೇತ್ರಗಳಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ. ಟಿಕೆಟ್ ಅನೌನ್ಸ್ ಆಗಿಲ್ಲ ಅಂದರೆ ಅವರನ್ನು ಕನ್ವಿನ್ಸ್ ಮಾಡುವಂಥ ಕೆಲಸ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಅವರು ಕನ್ವಿನ್ಸ್ ಆಗದಿರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರ ಆಗಿರ್ಬೋದು, ಇನ್ನು ಇದೇ ರೀತಿಯಾಗಿ ಅರವಿಂದ್ ಲಿಂಬಾವಳಿ ಕ್ಷೇತ್ರ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಜನರ ಕ್ಷೇತ್ರಗಳಲ್ಲಿ ಅಂದರೆ ಬಿಜೆಪಿಯ ಪ್ರಮುಖ ನಾಯಕರುಗಳ ಕ್ಷೇತ್ರಗಳಲ್ಲಿ ಟಿಕೆಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಈಶ್ವರಪ್ಪನವರ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ಮೋಸ್ಟ್ ಪ್ರಾಬಲಿ ಅವರನ್ನು ಕನ್ವಿನ್ಸ್ ಮಾಡಿ ಯಾರಿಗೆ ಟಿಕೆಟ್ ಕೊಡಬೇಕು ಅಲ್ಲಿ ಅವ್ರು ಹೇಳ್ದಂಥವ್ರಿಗೆ ಟಿಕೆಟ್ ಕೊಡ್ತೀವಿ, ನೀವು ಸಮಾಧಾನವಾಗಿದ್ದರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಪಡ್ತಾ ಇದೆಯಾ ಬಿಜೆಪಿ, ಕಾದು ನೋಡಬೇಕು.